ಹೇಳಿ, ಇವತ್ತು ಬೆಳಿಗ್ಗೆಯಿಂದ ನಿಮಗೂ ಒಂದು ಶಾಕಿಂಗ್ ವಿಷಯ. ಹೌದು, ಏನ್ ನಡೀತಿದೆ? ಸೊ ಏನು ಬಿಲ್ ಕಟ್ಟಿಲ್ಲ? ಯಾಕೆ ಅಂದ್ರೆ ನಾನು ಬೆಳಗ್ಗೆ ಎದ್ಮೇಲೆ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಏನು ನಡೀತಾ ಇದೆ. ಯಾಕೆಂದರೆ ನಿಮಗೆ ಎಲ್ಲ ಗೊತ್ತಿತ್ತು ಏನು ನಡೀತಾ ಇತ್ತು ಅಂತ. ಫಸ್ಟ್ ಆಫ್ ಆಲ್, ಇಟ್ ಇಸ್ ವೆರಿ ಸ್ಯಾಡ್ ಆ್ಯಂಡ್ ಡಿಸಪಾಯಿಂಟಿಂಗ್ ದಟ್ ಈ ಥರದ ಸುದ್ದಿ ಬೆಳಗ್ಗೆಯಿಂದ ಎಲ್ಲ ಕಡೆ ಬರ್ತಾ ಇದೆ. ಆ್ಯಂಡ್ ಅದನ್ನು ಏನೇನು ರೂಪ ತಗೊಂಡಿದೆ ಅಂತ ನಿಜವಾಗ್ಲೂ ನನಗೂ ಅರ್ಥವೇ ಆಗ್ತಾ ಇಲ್ಲ. ತುಂಬ ಬೇಜಾರಾಗ್ತಾ ಇದೆ. ಯಾಕೆ ಅಂದರೆ ಒಂದು ಪ್ರೊಡ್ಯೂಸರ್ ಇದ್ದಾಗ, ಒಂದು ಸಿನಿಮಾ ಪ್ರೊಡಕ್ಷನ್ ನಡೆದಾಗ ಸುಮಾರು ಆರ್ಟಿಸ್ಟ್ನ ನಾವು ಹೈರ್ ಮಾಡ್ತೀವಿ, ಟೆಕ್ನಿಷಿಯನ್ಸ್ ಬರ್ತಾರೆ. ಸೊ ಅದೇ ಸಂದರ್ಭದಲ್ಲಿ ಫಸ್ಟ್ ಆಫ್ ಆಲ್ ಒಂದು ಪಾಯಿಂಟ್ ನಾನು ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನನ್ನ ಸಿನಿಮಾ ಶೂಟಿಂಗ್ ನಡೀತಾ ಇದ್ದಾಗ, ನನ್ನ ಪ್ರೊಡಕ್ಷನಲ್ಲಿ ಆಗ್ತಿರೋ ಚಿತ್ರ ನಡೀತಾ ಇದ್ದಾಗ, ನಮ್ಮ ಡೈರೆಕ್ಟರ್, ನಮ್ಮ ಸಿನಿಮಾಟೋಗ್ರಾಫರ್, ಸುಮಾರು ಆರ್ಟಿಸ್ಟು ಬೇರೆ ಊರಿಂದ ಬ್ಯಾಂಗ್ಳೂರಿಗೆ ಬಂದಿದ್ದರು. ಅವ್ರಿಗೆ ವಾಸ ಮಾಡೋಕ್ಕೆ ಐ ವಾಸ್ ಯೆಸ್ ಐ ಹ್ಯಾಡ್ ಬುಕ್ಡ್ ದಿ ಹೋಟೆಲ್ ಲಲಿತ್ ಅಶೋಕ್. ಅಲ್ಲಿ ನಾನು ಇವೆಂಟು ಮಾಡಿದೆ. ಆ್ಯಂಡ್ ಅಶೋಕ ಹೋಟೆಲ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಸುಮಾರು 1.5 ವರ್ಷ ಟು 2 ಇಯರ್ಸ್ ಐ ವಾಸ್ ಯೂಸಿಂಗ್ ಆಲ್ ದ ಫೆಸಿಲಿಟೀಸ್ ಆಫ್ ದಿ ಹೋಟೆಲ್. ಯಾಕೆ ಅಂದರೆ ಮೈ ಆರ್ಟಿಸ್ಟ್ ಎವ್ರಿಬಡಿ ವಾಸ್ ಸ್ಟೇಯಿಂಗ್ ದೇರ್ ಆ್ಯಂಡ್ ಶೂಟಿಂಗ್ ವಾಸ್ ಗೋಯಿಂಗ್ ಆನ್ ಅಂತ. ಸೊ ಆ ಸಂದರ್ಭದಲ್ಲಿ ಈಗ ಏನು ಒಂದು ಕಂಪ್ಲೇಂಟ್ ಕಾಪಿ ಥರ ಬಂದಿದೆ ಅಂದರೆ ನನಗೆ ನಿಜವಾಗ್ಲೂ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಯಾಕೆಂದರೆ ಆಲ್ ದ ಬಿಲ್ಸ್ ವಿತ್ ದ ಹೋಟೆಲ್ ಆ್ಯಂಡ್ ಮೈ ಕಂಪ್ನಿ ಆರ್ ಸೆಟಲ್ಡ್. ಅದರಲ್ಲಿ ಯಾವುದೇ ರೀತಿ ಪೆಂಡಿಂಗ್ಸ್ ಅಂತ ಏನೂ ಇರಲಿಲ್ಲ. ನಾನು ಕೂಡ ಈ ಸುದ್ದಿ ನನಗೆ ಬಂದಾಗ ನಾನು ಜನರಲ್ ಮ್ಯಾನೇಜರ್ ಅವ್ರಿಗೆ ಮಾತಾಡಿದೆ, ಭಾಸ್ಕರ್ ಅವರಿಗೆ. ಅವರು ಕೂಡ ಈ ವಿಷಯದಲ್ಲಿ ನೋಡಿದರು. ಮೇ ಬಿ ದೇ ವಾಸ್ ಸಮ್ ಮಿಸ್ಕಮ್ಯುನಿಕೇಷನ್, ಅದರಿಂದ ಮೇ ಬಿ ಬೇರೆ ಅಥಾರಿಟೀಸ್ ಏನು ಕಂಪ್ಲೇಂಟ್ ಮಾಡಿರ್ಬೋದು ಅಂತ ನಮಗೆ ಏನೂ ವಿಷಯ ಗೊತ್ತಿರಲಿಲ್ಲ. ಫ್ರಮ್ ಮೈ ಎಂಡ್ ಎವ್ರಿಥಿಂಗ್ ಇಸ್ ಸೆಟಲ್ಡ್ ವಿತ್ ದ ಅಶೋಕ ಹೋಟೆಲ್. ಆ ಥರ ಏನೂ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಅಷ್ಟೇ. ಸೊ ಇದನ್ನು ಒಂದು ಸುದ್ದಿಯಿಂದ ಏನೇನು ಅಂದರೆ ರಚನೆ ಆಗಿದೆ, ನಿಜವಾಗ್ಲೂ ತುಂಬ ಬೇಜಾರಾಗ್ತಾ ಇದೆ. ಅದ್ರ ಬಗ್ಗೆ ನನಗೆ ಯಾವುದೇ ರೀತಿ ಗಮನ ಇಲ್ಲ. ಐ ವಾಸ್ ನಾಟ್ ದೇರ್ ಇನ್ ಟೌನ್. ನಾನು ಸುಮಾರು 1.5 ತಿಂಗಳಿಂದ ನಾನು ಚಿಕ್ಕಮಗಳೂರು ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೆ. ನನ್ನ ಚಿತ್ರ ಸಂಹಾರಿಣಿ ಚಿತ್ರ ನಡೀತಾ ಇದೆ, ಅದರದ್ದು ನಾನು ಶೂಟಿಂಗ್ ಮಾಡ್ತಾ ಇದ್ದೆ. ಆ್ಯಂಡ್ ಅದ್ರ ಮುಂಚೆ ಕೂಡ ನನ್ನ ತಾಯಿಗೆ ಹುಷಾರಿರಲಿಲ್ಲ. ಸೊ ಐ ಹ್ಯಾಡ್ ನೋ ಅಪ್ಡೇಟ್ ಅಬೌಟ್ ಎನಿಥಿಂಗ್ ಲೈಕ್ ದಿಸ್. ಯಾಕೆ ಅಂದರೆ ಎವ್ರಿಥಿಂಗ್ ವಾಸ್ ಸೆಟಲ್ಡ್ ವಿತ್ ದ ಹೋಟೆಲ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅದು ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ಈ ಎಲೆಕ್ಷನ್ ಟೈಮ್ ಬಂದಾಗ ಏನೇನು ಯಾರ್ಯಾರಿಗೆ ಟಾರ್ಗೆಟ್ ಮಾಡ್ಕೊಂಡು ಏನೇನು ಸುದ್ದಿ ಬರುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅನಿಲ್ ಬಗ್ಗೆ ಹೇಳಬೇಕಾದ್ರೂ ಅಷ್ಟೇ, ಹೀ ಈಸ್ ಲೈಕ್ ಮೈ ಬ್ರದರ್. ಆ್ಯಂಡ್ ಅವರು ನಾನು ಒಟ್ಟಿಗೆ ವಿವರಿನ್ BSR ಪಕ್ಷದಲ್ಲಿದ್ದಾಗ ಅಂತ ಆವಾಗ ಪರಿಚಯ ಇದೆ. ಇದು ಬಿಟ್ಟರೆ ಅವ್ರ ಹೆಸರು ಈ ಕಂಪ್ಲೇಂಟಲ್ಲಿ ಯಾಕೆ ಬಂತು, ಹೆಂಗೆ ಬಂತು ಅಂತ ನನಗೆ ನಿಜವಾಗ್ಲೂ ಐ ಹ್ಯಾವ್ ನೋ ಐಡಿಯಾ ಅಬೌಟ್ ಇಟ್. ಈಸ್ ಅ ವಂಡರ್ಫುಲ್ ಪರ್ಸನ್. ನಾನು ಬಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ದಟ್ ಈ ಥರ ಸುಮಾರು TV ಚಾನೆಲ್ಸಲ್ಲಿ ಪೂಜಾ ಗಾಂಧಿ 2 ಇಯರ್ಸಿಂದ ಇಲ್ಲಿ ರೂಮ್ ತಗೊಂಡು ಇದ್ದಾರೆ, ಬೇರೆ ಬೇರೆ ಹೆಸರು ತಗೊಂಡು ನೀವು ಹೆಂಗೆ ಹೇಳಿದ್ರಾ ಅಂತ ನಿಜವಾಗ್ಲೂ ತುಂಬ ಬೇಜಾರಾಗುವಂಥ ವಿಷಯ. ಯಾಕೆ ಅಂದರೆ ನಾನು ಒಂದು ಹೆಣ್ಮಕ್ಳು, ನನಗೂ ಒಂದು ಫ್ಯೂಚರ್ ಇದೆ, ನನಗೆ ಒಂದು ಫ್ಯಾಮಿಲಿ ಇದೆ, ನನಗೆ ನಾಳೆ ಫ್ಯೂಚರಲ್ಲಿ ಮದುವೆ ಆಗುತ್ತೆ. ಈ ಥರ ಸುಮ್ಮನೆ ಫ್ಯಾಕ್ಟ್ಸ್ ಗೊತ್ತಿಲ್ಲದೆ ಈ ಥರದ್ದು ಸ್ಟೇಟ್ಮೆಂಟ್ಸ್ ಬಂದಿದೆ ಅಂದರೆ ನಿಜವಾಗ್ಲೂ ವೆರಿ ಐ ಆಮ್ ವೆರಿ ಡಿಸಪಾಯಿಂಟೆಡ್. ಯಾಕೆ ಅಂದರೆ ಯು ಕ್ಯಾಂಟ್ ಜಸ್ಟ್ ಲಿಂಕ್ ಮೈ ನೇಮ್. ಐ ನೋ 100 ಆಫ್ ಪೀಪಲ್. ಒನ್ ಆ್ಯಕ್ಟರ್ ಆಗಿ, ಒನ್ ಪಬ್ಲಿಕ್ ಫಿಗರ್ ಆಗಿ ನಾವು 100,000 ಜನಕ್ಕೆ ಮೀಟ್ ಮಾಡ್ತೀವಿ. ಸೊ ಒಂದು ಹೋಟೆಲಲ್ಲಿ, ಬಿಕಾಸ್ ಐ ಆಮ್ ಅ ವುಮೆನ್, ಐ ಆಮ್ ಅ ಪ್ರೊಡ್ಯೂಸರ್, ನನ್ನ ಪ್ರೊಡಕ್ಷನ್ ನಡೀತಾ ಇದ್ದಾಗೆ ಸುಮಾರು ನಾವು ಇವೆಂಟ್ ಮಾಡಿದ್ದೀವಿ ಅಲ್ಲಿ, ನಮ್ಮ ಆರ್ಟಿಸ್ಟಲ್ಲಿ ಸ್ಟೇ ಮಾಡ್ತಾ ಇದ್ದಾಗ, ಯು ಕ್ಯಾನ್ ಲಿಂಕ್ ಮೈ ನೇಮ್ ಟು ಎನಿಬಡಿ. ಈಸ್ ಇಟ್ ಸೋ ಈಸಿ? ಅಂದರೆ ಒಂದು ಪಬ್ಲಿಕ್ ಫಿಗರ್ ಆದಮೇಲೆ, ಒಂದು ಆ್ಯಕ್ಟರ್ ಆದಮೇಲೆ, ವೈ ಆರ್ ಆ್ಯಕ್ಟರ್ಸ್ ಅ ಈಸಿ ಟಾರ್ಗೆಟ್ ಅಂತ ನನಗೆ ತುಂಬ ಬೇಜಾರಾಯಿತು. ಬಿಕಾಸ್ ಅನಿಲ್ ಅವ್ರದ್ದು ಪಾಪ ಒಂದು ಫ್ಯಾಮಿಲಿ ಇದೆ, ಓಕೆ, ನಂದು ಫ್ಯೂಚರ್ ಇದೆ, ಆ್ಯಂಡ್ ಮೈ ಮದರ್ ಈಸ್ ನಾಟ್ ವೆಲ್. ಸಿಂಪ್ಲಿ ನನ್ನ ಜೊತೆ ಅವ್ರ ಹೆಸರು ಜೋಡಿಸಿ 2 ಇಯರ್ಸಿಂದ ರೂಮ್, ಎಷ್ಟೋ ಬ್ಯಾಡ್ ಇಂಪ್ರೆಷನ್ ಪಬ್ಲಿಕ್ ಮೇಲೆ ಬಂದಿದೆ ಅಂದರೆ ನನಗೆ ನಿಜವಾಗ್ಲೂ ಬೇಜಾರಾಗ್ತಾ ಇದೆ. ಫಸ್ಟ್ ಆಫ್ ಆಲ್ ದಯವಿಟ್ಟು ಕೈ ಮುಗ್ದು ಹೇಳ್ತೀನಿ ಅಂದರೆ ಆ ಥರ ಏನು ವಿಷಯನೇ ಇಲ್ಲ. ಹೀ ಈಸ್ ಒನ್ ವಂಡರ್ಫುಲ್ ಪರ್ಸನ್. ಅವ್ರದ್ದು ನಮ್ಮದು ಏನೂ ಟಚ್ ಇಲ್ಲ, ಏನೂ ಕಾಂಟ್ಯಾಕ್ಟ್ ಇಲ್ಲ. ಆ ಕಂಪ್ಲೇಂಟಲ್ಲಿ ಅವ್ರ ಹೆಸರು ಹೇಗೆ ಬಂತು, ಏನು ಬಂತು ಅಂತ ಐ ಹ್ಯಾವ್ ನೋ ಐಡಿಯಾ ಅಬೌಟ್ ಇಟ್. ಆ್ಯಂಡ್ ಬಿಫೋರ್ ಪುಟ್ಟಿಂಗ್ ಎನಿ ಅಲಿಗೇಷನ್ ಲೈಕ್ ದ್ಯಾಟ್ ಆನ್ ಎನಿ ವುಮೆನ್, ನಾಟ್ ಓನ್ಲಿ ಆ್ಯನ್ ಆ್ಯಕ್ಟರ್, ಯಾವುದಾದ್ರೂ ಹೆಣ್ಮಕ್ಳ ಮೇಲೆ ಈ ಥರದ್ದು ಅಲಿಗೇಷನ್ ಮಾಡಿದ್ಮೇಲೆ 100,000 ಸತಿ ಫಸ್ಟ್ ರಿಸರ್ಚ್ ಮಾಡಿಕೊಂಡು ನೋಡ್ಕೊಂಡು ಮಾತಾಡಬೇಕು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಒಂದು ಬೇಜಾರ್ ವಿಷಯ ಏನಂತಂದ್ರೆ, ಬಿಲ್ಸ್ ಎಲ್ಲ ಸೆಟಲ್ ಆಗಿದೆ, ಎಲ್ಲ ಕ್ಲಿಯರ್ ಆಗಿದೆ, ನೀವು ಔಟ್ಲಿಂದ ಸರ್ವಿಸ್ ಪಡಿತಿದ್ರಿ, ಬಟ್ ಹೋಟೆಲ್ ಅವರೇ ಒಂದು ಕಂಪ್ಲೇಂಟ್ ಮಾಡಿದ್ರೆ ಇಷ್ಟೆಲ್ಲ ಒಂದು ಮೆಸ್ ಆಗೋದಕ್ಕೆ ಮೇನ್ ರೀಸನ್ ಅಂತ ಅನ್ನಿಸ್ತಿದೆ.
ಅಂದ್ರೆ ಅವರು ನಿಮ್ಮ ಹೆಸರನ್ನ ತಗೊಂಡಿದ್ರೆ ಅದು ಎನ್ ಸಿ ಆರ್ ಅನ್ನೋದು ಒಂದು ಲೀಗಲ್ ಆಗಿ ಒಂದು ಒಂದ್ ಸ್ಟೆಪ್ ಆಗಿರ್ಲಿಲ್ಲ ಅಂತಂದ್ರೆ ಅದು ನನಗೆ ನಿಜವಾಗ್ಲೂ ನಾನು ಜನರಲ್ ಮ್ಯಾನೇಜರ್ ಹತ್ರ ಮಾತಾಡ್ಕೊಂಡು ಭಾಸ್ಕರ್ ಹತ್ರ ಮಾತಾಡ್ಕೊಂಡು ಅವ್ರಿಗೂ ಕೂಡ ತುಂಬಾ ಶಾಕ್ ಆಯಿತು ದಟ್ ಹೇಗೆ ಈ ಥರ ಕಂಪ್ಲೇಂಟ್ ಹೋಗಿದೆ. ಬಿಕಾಸ್ ಎವ್ರಿಥಿಂಗ್ ಹ್ಯಾಸ್ ಬೀನ್ ಸೆಟಲ್ಡ್ ವಿತ್ ದ ಹೋಟೆಲ್ ಲಾಂಗ್ ಟೈಮ್ ಬ್ಯಾಕ್. ಅದರಲ್ಲಿ ಏನೂ ಎರಡನೇ ಮಾತೇ ಇಲ್ಲ. ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಹೆಂಗೆ ಆಯಿತು ಅಂತ. ಐ ಆಮ್ ಕಂಪ್ಲೀಟ್ಲಿ ಶಾಕ್ ಆ್ಯಂಡ್ ಐ ಫೀಲ್ 100% ಇವತ್ತು ಈ ಸುದ್ದಿ ಹೋಟೆಲ್ ಬಿಲ್ಲಿಂದ ಹಿಡಿದು ಹೇಗೆ ಬೇರೆ ನನ್ನ ಹೆಸರನ್ನ ಬೇರೆಯವ್ರ ಜೊತೆ ಲಿಂಕಪ್ ಮಾಡಿಕೊಂಡು ಹೇಗೆ ಬೇರೆ ಬೇರೆ ರೂಪ ತಗೊಂಡಿದ್ದೆ ನಿಜವಾಗ್ಲೂ ಇಟ್ ಈಸ್ 100% ಸಮ್ ಇಲೆಕ್ಷನ್ಸ್ ಹತ್ರ ಬರ್ತಾ ಇದೆ ಏನು ಗೆಮೆಕ್ ಓಕೆ ಟಾರ್ಗೆಟ್ ಮಾಡೋಣ ಬೇರೆ ಕೆಲಸ ಎಲ್ಲ ಮಾಡೋಕೆ ಆಯಿತು ಪೂಜಾ ಗಾಂಧಿಗೆ ಟಾರ್ಗೆಟ್ ಮಾಡೋಣ ಅಷ್ಟೇ. ಇನ್ನೇನಿಲ್ಲ. ದೇರ್ ಇಸ್ ನೋ ಟ್ರೂತ್ ಟು ದಿಸ್ ಎಂಟೈರ್ ಪೀಸ್ ಐ ವಾಂಟ್ ಟು ಸೇ. ಒಂದು ಮ್ಯಾನೇಜರ್ ಆದರೂ ನಿಮಗೆ ಸರ್ವಿಸ್ ಕೊಟ್ಟಿದ್ದಾರೆ, ನಿಮ್ಮನ್ನು ಹತ್ರದಿಂದ ನೋಡಿದ್ದಾರೆ, 2 years ಇಂದ ನಿಮ್ಮ ಜೊತೆ ಕಮ್ಯುನಿಕೇಶನ್ ಇರ್ತಾರೆ, ಅಟ್ಲೀಸ್ಟ್ ಅವರಾದರೂ ಒಂದು ಸೆಲೆಬ್ರಿಟಿ ಫೇಸ್ ಇದು. ಅವ್ರು ಮಾತಾಡಿದ್ರು ನಿನ್ನೆ ಸಾಯಂಕಾಲ ಈ ಈ ಇದು ನಾನೇನು ಮಾತಾಡ್ತಾ ಇದ್ದೀನಿ ಇವತ್ತು ನೀವು ಪ್ಲೇ ಮಾಡ್ತೀರಾ ಬಹುಶಃ. ನಿನ್ನೆ ಸಾಯಂಕಾಲ ನನಗೆ ಒಂದು ರಿಪೋರ್ಟರು ಫೋನ್ ಮಾಡಿದರು ಈ ವಿಷಯದ ಬಗ್ಗೆ. ನಾನು ಅವ್ರಿಗೆ ನೇರವಾಗಿ ಕ್ಲಿಯರಾಗಿ ಹೇಳಿದೆ, ಮೇಡಮ್ ಈ ಥರ ಇಲ್ಲ, ನಿಮಗೆ ಜನರಲ್ ಮ್ಯಾನೇಜರ್ ನಂಬರ್ ಕೊಡ್ತೀನಿ, ಫೋನ್ ಮಾಡಿ ಮಾತಾಡಿ. ಅವರು ಅವ್ರಿಗೆ ಫೋನ್ ಮಾಡ್ಕೊಂಡು ಮಾತಾಡಿದರು. ಅವರು ಭಾಸ್ಕರ್ ಕೂಡ ಅವ್ರಿಗೆ ಹೇಳಿದರು ಇಲ್ಲ ಇದು ಏನು ಮಿಸ್ಕಮ್ಯುನಿಕೇಷನ್ ಇದೆ, ಆ ಥರ ಏನೂ ಇಲ್ಲ, ಎವ್ರಿಥಿಂಗ್ ಇಸ್ ಸೆಟಲ್ಡ್. ಆದರೆ ಬೆಳಗ್ಗೆಯಿಂದ ಮತ್ತೆ ಅದೇ ಚಾನಲಲ್ಲಿ ಫಸ್ಟ್ ಈ ಸುದ್ದಿ ಸ್ಟಾರ್ಟ್ ಮಾಡಿದರು. ಆ ಥರ ಏನೂ ಇಲ್ಲ, ಇಟ್ ಇಸ್ ಫಾಲ್ಸ್ ಅಗೇನ್. ಇಟ್ ಇಸ್ ಸೆಟಲ್ಡ್ ಲಾಂಗ್ ಟೈಮ್ ಬ್ಯಾಕ್. ನೀವು ಬೇಕಾದರೆ ಹೋಗಿ ಭಾಸ್ಕರ್ ಅವ್ರಿಗೆ ಮಾತಾಡಿ. ಆ ಥರ ಏನೂ ಇಲ್ಲ, ದೇರ್ ಇಸ್ ನಥಿಂಗ್ ಲೈಕ್ ದಟ್. ಏನೂ ಇಲ್ಲ, ಆರಾಮಾಗಿದ್ದಾರೆ. ಪೂಜಾ ಗಾಂಧಿಯವರು ಸಿನಿಮಾ ಅವ್ರ ಕೆಲಸ ಪಡೆದವರು ಆರಾಮಾಗಿದ್ದಾರೆ. ಬಟ್ ಎಲೆಕ್ಷನ್ ಟೈಮ್ ಬಂದಾಗ ಈ ಥರ ಆಗ್ತಿರೋದು ಯಾರು ಒಂದು ಡೌಟ್ ಶುರು ಮಾಡುತ್ತೆ. ಒಂದು ಸೈಡ್ ಇಲ್ಲ ಪೂಜಾ ಗಾಂಧಿಯವ್ರಿಗೆ ಅಂದರೆ ಪೂಜಾ ಗಾಂಧಿಯವ್ರ ಎಗೇನ್ಸ್ಟ್ ಆಗಿ ತುಂಬ ಜನ ಈ ಥರ ಅವನ ರಾಂಗ್ ವೋಟ್ಸ್ ಸ್ಪ್ರೆಡ್ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ ಅಂತ ಯಾರು ಅದು ಪೂಜಾ ಗಾಂಧಿಯವರು ಗೊತ್ತಿಲ್ಲ ಗೊತ್ತಿಲ್ಲ ಯಾರಾದರೂ ಇರ್ಬೋದು ಅನ್ಸುತ್ತೆ. ಯಾಕೆಂದರೆ ಐ ಫೀಲ್ ದ್ಯಾಟ್ ಐ ಆಮ್ ಅ ವೆರಿ ಬೋಲ್ಡ್ ಪರ್ಸನ್. ನಾನು ಯಾವತ್ತೂ ಯಾರಿಂದ ಭಯ ಪಡಲ್ಲ, ಪಟ್ಟಿಲ್ಲ. ನನ್ನ ಜೊತೆ ಏನೂ ತಪ್ಪಾಗಿದ್ದೆ ಡೆಫಿನೆಟ್ಲಿ ಅದನ್ನು ವಾಪಸ್ ಉತ್ತರ ಕೊಟ್ಟಿದ್ದೀನಿ. ಇವತ್ತು ಕೂಡ ನಿಮಗೆ ಎಲ್ಲಿ ಕರೆದು ಮಾತಾಡೋಕ್ಕೆ ಕಾರಣ ಏನಂದರೆ ನನಗೆ ಭಯ ಇಲ್ಲ, ಯಾಕೆಂದರೆ ನಾನು ತಪ್ಪು ಮಾಡಿಲ್ಲ. ಮಾಡಿದರೆ ಡೆಫಿನೆಟ್ಲಿ ನಾನು ಒಪ್ಕೊಳ್ತೀನಿ. ಇದರಲ್ಲಿ ಯಾವುದು ಸಂದರ್ಭ ಇವತ್ತು ಏನೇನು ಮಾಧ್ಯಮಗಳಲ್ಲಿ ಬಂದಿದೆ ಅದರಲ್ಲಿ ಯಾವುದು ಅಂಶ ಸರಿ ಇಲ್ಲ, ಅದು ಸುಳ್ಳಿದೆ. ಆ ಪಾಪ ಅವರು ನನ್ನ ಹೆಸರು ಅವ್ರ ಜೊತೆ ಲಿಂಕಪ್ ಮಾಡಿ ಆಮೇಲೆ ಒಂದು ಹೆಣ್ಮಕ್ಳ ಬಗ್ಗೆ ಮಾತಾಡಬೇಕಾದ್ರೆ ದಯವಿಟ್ಟು ಯೋಚನೆ ಮಾಡಬೇಕಾಗುತ್ತೆ ಫಸ್ಟು. ನೀವು ಹೇಗೆ ಹೇಳ್ತೀರಾ 2 years ಅಶೋಕ ಹೋಟೆಲಲ್ಲಿ ರೂಮ್ ತೊಗೊಂಡಿದ್ದಾರೆ, ನೀವು ನೋಡಿದ್ದೀರಾ? ನೀವೇನು ನನ್ನ ರೂಮ್ಗೆ ಬಂದಿದ್ದೀರಾ? ನೀವು ಅಲ್ಲಿ ಹೋಗಿಬಿಟ್ಟು ಎಂಟ್ರಿ ರಿಜಿಸ್ಟರಲ್ಲಿ ನೋಡಿದ್ದೀರಾ ಪೂಜಾ ಗಾಂಧಿ ಇಲ್ಲಾಂದರೆ +1 ಯಾರಾದರೂ ಹೆಸರು ಇದೆ ಅಂತ? ಹೌ ಕ್ಯಾನ್ ಜಸ್ಟ್ ಏನು ಹೇಳ್ತಾರೆ ಹಿಂದಿ ಮೇ ಹವಾ ಮೇ ಕುಚ್ ಭಿ ಆಪ್ ತೀರ್ ಚಲೋಗೆ ವೋ ಚಲ್ ಜಾಯೇಗಾ ಅಂದರೆ ಏನು ಹೇಳ್ತಾರೆ ಅದಕ್ಕೆ? ದ್ಯಾಟ್ ಆ ಗಾದೆ ನನಗೆ ಗೊತ್ತಿಲ್ಲ, ಬಟ್ ಎನಿಥಿಂಗ್ ಯು ವಿಲ್ ಸೇ ಇಟ್ ವಿಲ್ ಬಿ ಟ್ರೂ. ನೋ ಫಿರ್ ತೋ ಆಪ್ ಬೋಲ್ ರೇ ಹೋ ಕಿ ಮೆನೆ ರೂಮ್ ಬುಕ್ ಕರ್ಕೆ ನಾನು ರೂಮ್ ಬುಕ್ ಮಾಡಿಕೊಂಡು 2 years ಆ ಮನುಷ್ಯನ ಜೊತೆ ಇದ್ದೆ ಅಂದರೆ ಏನು ಅರ್ಥ ಅದಕ್ಕೆ? ಫಸ್ಟ್ ಆಫ್ ಆಲ್ ತಪ್ಪಲ್ಲ ಅದು, ತಪ್ಪಲ್ವಾ ಅದು? ನಾನೀಗ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದೆ ಮೊನ್ನೆ, ಆದರೂ ನಾನು ಅಶೋಕ ಹೋಟೆಲ್ದಲ್ಲೇ ಮಾಡಿದೆ. ಓಕೆ, ಮೊನ್ನೆ ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಂದರೆ ಯು ಕ್ಯಾನ್ ನಾಟ್ ಸೇ ದಟ್ ಓ ಐ ವಾಸ್ ದೇರ್ ವಿತ್ ದಿಸ್ ಪರ್ಸನ್ ದಟ್ ಆ್ಯಂಡ್ ಸ್ಪೆಷಲಿ ಒನ್ ಪುಟ್ಟಿಂಗ್ ಒನ್ ಪಾಯಿಂಟ್ ಅಂದರೆ ದಟ್ 2 years ಸ್ಟ್ರೆಸ್ ಮಾಡಿ ಪ್ರತಿ ನ್ಯೂಸ್ ಚಾನಲ್ ಹಿಡಿದೆ 2 years ರೂಮ್ ತಗೊಂಡು ಇಲ್ಲಿ ಈ ಮನುಷ್ಯನ ಹೆಸರು ಅಂತ ಏನು ಅರ್ಥ ಇದು? ಇಟ್ ಈಸ್ ವೆರಿ 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 ರಾಂಗ್, ವೆರಿ ರಾಂಗ್. ಐ ವಿಲ್ ನಾಟ್ ಟೇಕ್ ದಿಸ್ ಕೈಂಡ್ ಆಫ್ ಅಲಿಗೇಷನ್ ಎವರ್ ಇನ್ ಮೈ ಲೈಫ್ ಅಂತ ಹೇಳೋಕೆ ಇಷ್ಟ. ಓಕೆ, ಅರ್ಥ ಆಯ್ತು. ಒಂದ್ ನಿಮಿಷ ಕಂಪ್ಲೇಂಟ್ ಕಾಪಿಯಲ್ಲಿ ಇತ್ತು. ಓಕೆ, ಇದು ಬಿಲ್ ಅದು ಏನೋ ಸಮಸ್ಯೆ ಇದೆ, ಅವ್ರ ಹೆಸರು ಸೆಟಲ್ಮೆಂಟ್ ಇದೆ. ಓಕೆ, ಆ ಕಂಪ್ಲೇಂಟ್ ಕಾಪಿ ಬಿಡಿ. ಈಗ ನೆಕ್ಸ್ಟ್ ಏನು ಅವ್ರ ಜೊತೆ ಅವ್ರ ರೂಮ್ ಇಟ್ಕೊಂಡು 2 years ಇದ್ರು ಅಂದ್ರೆ ಏನ್ ಅರ್ಥ ಅದು? ಏನ್ ಅರ್ಥ ಅದು? ಕೆಟ್ಟದಾಗಲ್ಲ ಒಂದ್ ಸ್ಟೇಟ್ಮೆಂಟ್, ಯಾಕೆಂದ್ರೆ ಮೀಡಿಯಾ ರೆಸ್ಪಾನ್ಸಿಬಲ್. ನೀವು ಒಂದ್ ಸ್ಟೇಟ್ಮೆಂಟ್ ಟಿವಿಗೆ ಒಂದ್ ಫ್ಲಾಶ್ ಮಾಡಿಬಿಟ್ರೆ ಅಷ್ಟೇ ಜನ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ, ಓ ಹಿಂಗೆ ತಪ್ಪಲ್ಲ ಅದು. ನಾನು ಒಂದ್ ಹೆಣ್ಮಕ್ಳಲ್ವಾ, ನನ್ಗೆ ನಾಳೆ ಮದ್ವೆ ಆಗಲ್ವಾ? ನನ್ಗೆ ಫ್ಯಾಮಿಲಿ ಇಲ್ವಾ? ನನ್ಗೆ ಮದರ್ ಫಾದರ್ ಯಾರು ಇಲ್ವಾ? ದೆನ್ ಹೌ ಕ್ಯಾನ್ ಯು ಡಿಸೈಡ್? ಹೌ ಕ್ಯಾನ್ ಯು ಡಿಸೈಡ್? ಜನರು ಮುಂದೆ ಇಡಬೇಕಾಗಿರುವಂತ ಕರ್ತವ್ಯ ನಾವು ನಿಮ್ಮ ಮನೆಗೆ ಬಂದಿದ್ದೀವಿ, ನಿಮ್ಮ ಮನೆ ಮುಂದೆ ನಿಮ್ಮ ಮನೆಯಲ್ಲಿ ಇದ್ದೀವಿ ಈಗ. ಓಕೆ,
ಅದ್ರಲ್ಲಿ ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಆ ಪರ್ಸನ್ ಇನ್ನೊಬ್ರು ಯಾರಿದ್ದಾರೆ ಪ್ಲಸ್ ಒನ್ ಪರ್ಸನ್ ಅಂತ ಹೇಳಿದ್ರಲ್ಲ ಅವ್ರ ಫ್ಯಾಮಿಲಿಯಿಂದನೂ ಒಂದಷ್ಟು ಸ್ಟೇಟ್ಮೆಂಟ್ಸ್ ಗಳು ಬಂದಿದ್ದಾವೆ. ಅವರು ಇಲ್ಲ ಮನೆಗೆ ಬರ್ತಿಲ್ಲ, ಸರಿ ಇಲ್ಲ, ಅವ್ರಿಗೆ ನನ್ಗೇನು ಗೊತ್ತು, ನನ್ಗೇನು ಗೊತ್ತು, ಪ್ರಪಂಚದಲ್ಲಿ ಒಂದು ನಿಮಿಷ ಹೇಳ್ತೀನಿ. ದಟ್ ಐ ನೋ ಸೋ ಮೆನಿ ಪೀಪಲ್, ಐ ನೋ, ನಾನು ನನ್ನ ಜೆ ಡಿ ಎಸ್ ಪಕ್ಷದಲ್ಲಿದ್ದೀನಿ, ನಾನು ಸುಮಾರು ಕಡೆ ಕ್ಯಾಂಪೇನ್ಗೆ ಹೋಗಿದ್ದೀನಿ, ಇವಾಗಲೂ ಕೂಡ ಬೇಗ ನಾನು ಕ್ಯಾಂಪೇನ್ಗೆ ಹೋಗ್ತಾ ಇದ್ದೀನಿ. ನನಗೆ ಒಂದು ಮಾತು ಅರ್ಥ ಆಗಲ್ಲ, ದಟ್ ಸುಮಾರು ಜನದ್ದು ಏನೇನೋ ಕತೆ ಇರುತ್ತೆ, ಅದ್ರ ಬಂದು ಪೂಜಾ ಗಾಂಧಿ ತಲೆ ಮೇಲೆ ಯಾಕೆ ಹಾಕಬೇಕು? ವೈ ಐ ಆಮ್ ಓನ್ಲಿ, ನನಗೆ ಅನ್ಸುತ್ತೆ ಒಂದೊಂದು ಸತಿ ದಟ್ ನಾನು ಐ ಆಮ್ ಆ್ಯಕ್ಚುಲಿ ಅ ಬಕ್ರಾ, ಏನೋ ಸೀರಿಯಸ್ಲಿ. ಯಾಕೆಂದರೆ ಏನಾದರೂ ಈ ಥರದ್ದು ಸುದ್ದಿ ಸ್ಟಾರ್ಟ್ ಆಯಿತು ಒಂದು ಬಿಲ್ಲಿಂದ, ಅದನ್ನು ಇಟ್ಕೊಂಡು 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 ಎಲ್ಲೆಲ್ಲೆಲ್ಲಿ ಹೋಗಿದೆ ಅಂದರೆ, ನಿಜವಾಗ್ಲೂ ಒಂದು ಸ್ಕ್ರಿಪ್ಟ್ ಬರಿಬೇಕು ಅಂದರೆ ಈ ಶೋ, ಈ ಇವತ್ತು ಆಗಿರೋ ಸುದ್ದಿ ನೋಡಿದರೆ ಒಂದು ಒಳ್ಳೆ ಸಿನಿಮಾ ಕತೆ ಸಿಗ್ಬಿಡುತ್ತೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಬಟ್ ನಿಮ್ಮ ಯಾರ ಮೇಲೆ ನನಗೆ ಏನೂ ಇದಿಲ್ಲ, ನಿಮ್ಮ ಎಲ್ಲರಿಗೂ ನಾನು ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ. ದಟ್ ಇದೆಲ್ಲ ಬೆಡಗಿಂದ ಏನಾಯಿತು ಅಂದರೆ, ನೀವು ಕ್ಲಾರಿಫಿಕೇಶನ್ ತೊಗೊಂಡೋದಕ್ಕೆ ನನ್ನ ಮನೆಗೆ ಬಂದಿದ್ದೀರಾ, ನಾನು ಅಷ್ಟೇ ಹೇಳ್ತೀನಿ. ಇಲ್ಲಿ ತನಕ ನೀವು ನನಗೆ ಯಾವತ್ತೂ ಎಲ್ಲ ವಿಷಯದಲ್ಲಿ ಸಪೋರ್ಟ್ ಮಾಡಿದಿರಾ, ನನ್ನ ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡಿದಿರಾ, ನನ್ನ ಜೊತೆ ಎಲ್ಲ ಒಳ್ಳೆಯದ ಟೈಮಲ್ಲಿ ಕೆಟ್ಟ ಟೈಮಲ್ಲಿ ನೀವು ಯಾವತ್ತೂ ಎದ್ದೇ ಇರ್ತೀರಾ ಎಲ್ಲ ಮೀಡಿಯಾದವ್ರಿಗೆ. ದಯವಿಟ್ಟು ಕೈ ಮುಗ್ದು ಹೇಳ್ತೀನಿ ಅಂದರೆ, ಈ ಥರದ್ದು ಸುದ್ದಿ ಏನು ಕ್ರಿಯೇಟ್ ಆಗಿದೆ ಇದು ತುಂಬ ತಪ್ಪಿದೆ. ದಯವಿಟ್ಟು ನೆಕ್ಸ್ಟ್ ಟೈಮ್ ನೀವು ಯೋಚನೆ ಮಾಡಿಕೊಂಡು ಈ ಥರದ್ದು ಸುದ್ದಿ ಕ್ರಿಯೇಟ್ ಮಾಡಿ, ಏನಾದರೂ ಇದೆ ಫೋನ್ ಮಾಡಿ ಕೇಳಿ. ನಾವು ಯಾವತ್ತೂ ಫೋನಲ್ಲಿ ನಿಮಗೆ ಏನು ಇದೆ ಅಂತ ಫ್ಯಾಕ್ಟ್ಸ್ ಹೇಳ್ತೀವಿ, ಬಟ್ ಬ್ಲೈಂಡ್ಲಿ ದಯವಿಟ್ಟು ಈ ಥರದ್ದು ಸುದ್ದಿ ನೆಕ್ಸ್ಟ್ ಟೈಮ್ ಮಾಡೋಕೆ ಹೋಗ್ಬಿಡಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಡೆಫಿನೆಟ್ಲಿ ಒಂದು ಪರ್ಸನ್ ನನ್ಗೆ ಗೊತ್ತಿಲ್ಲ. ನನಗೆ ನನಗೆ ಒಂದೇ ಒಂದಿದೆ ಅಂದರೆ, ದಟ್ ನಾನು ಯಾರಿಂದ ನಾನು ಭಯ ಪಡಲ್ಲ. ನಾನು ಎಷ್ಟು ಜನ ಇರ್ತಾರೆ ನಿಮಗೆ, ಅವ್ರಿಗೆ ನಿಮ್ಮ ಕಂಡ್ರೆ ಇಷ್ಟ ಆಗಲ್ಲ, ನೀವು ಜೀವನದಲ್ಲಿ ಹ್ಯಾಪಿ ಆಗಿದ್ದೀರ ಅಂತ ಇಷ್ಟ ಆಗಲ್ಲ, ನೀವು ಏನು ಬೆಳೀತಾ ಇದ್ದೀರಾ ಇಷ್ಟ ಆಗಲ್ಲ, ಏನೇನೋ ಕ್ರಿಯೇಟ್ ಮಾಡ್ತಾರೆ, ಅದಕ್ಕೆ ನಾವೆಲ್ಲ ಎಲ್ಲರ ಬಾಯಿ ನಾವು ಮುಚ್ಚೋಕ್ಕಾಗಲ್ಲ. ಸೊ ಹಾಗೆ ಅಷ್ಟೇ, ಇನ್ನೇನಿಲ್ಲ. ಸೊ ಪೀಪಲ್ ಹೂ ಆರ್ ಟಾಕಿಂಗ್ ನಾನ್ ಸೆನ್ಸ್, ಲೆಟ್ ದಮ್ ಟಾಕ್, ಐ ಡೋಂಟ್ ಕೇರ್ ಅ ಡ್ಯಾಮ್. ನಾನು ಒಂದೇ ಒಂದು ಎರಡು ಲೈನ್ಸ್ ಹೇಳೋಕೆ ಇಷ್ಟಪಡ್ತೀನಿ. ನಾನು ಕನ್ನಡದಾಗ ಕೆಚ್ಚಿದೆ ಹೆಣ್ಣು, ಕೈಯಲ್ಲಿ ಕತ್ತಿ ಹಿಡಿದ್ರೆ ಕಿತ್ತೂರಾಣಿ ಚೆನ್ನಮ್ಮ, ಕಚ್ಚೆ ಕಟ್ಟಿ ನಿಂತರೆ ದುರ್ಗದ ವೈಭವ, ಕರುಣೆಯಿಂದ ಬಂದರೆ ತಲೆ ಕಾಯ್ದು ಕಾಯುವ ಕಾವೇರಿ. ಸೊ ಐ ಆಮ್ ನಾಟ್ ಬಾದರ್ಡ್, ಐ ಜಸ್ಟ್ ವಾಂಟ್ ಟು ಸೇ ದಟ್ ಒಂದು ಹೆಣ್ಮಕ್ಕಳು ನಾನು ಯಾವ ಊರಿಂದ ಬಂದಿದ್ದೀನಿ ಅಂದರೆ ಅದಕ್ಕೆ ಮರ್ಯಾದೆ ಕೊಡಿ. ಯಾರಾದರೂ ಈ ಥರದ್ದು ಸುದ್ದಿ ಕ್ರಿಯೇಟ್ ಮಾಡ್ತೀರಾ, ದಯವಿಟ್ಟು ನಿಮ್ಮನೆಯಲ್ಲಿ ಕೂಡ ಹೆಂಡತಿ ಮಕ್ಕಳು ಎಲ್ಲ ತಂಗಿ ಇದೆ ಅಂತ ಒಂದು ಹೆಣ್ಮಕ್ಳ ಬಗ್ಗೆ ಮಾತಾಡೋಕೆ ಮುಂಚೆ 100 ಸತಿ ಯೋಚನೆ ಮಾಡಬೇಕು. ನಾನು ಮಾತ್ರ ಅಲ್ಲ, ಯಾರಾದರೂ ಇರಲಿ, ಯಾರಾದರೂ ಇರಲಿ, ಅಷ್ಟೇ ನಾನು ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹೌದು, ಎಲ್ಲ ಕಡೆ ಹೋಗ್ತೀನಿ, ನೀವು ಬನ್ನಿ ಜೊತೆಗೆ. ನಾನು ಮೋಸ್ಟ್ಲಿ ಹೌದು, ನಾನು ಇನ್ನೂ ಮತ್ತೆ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ. ಒಂದು 2-3 ಡೇಸ್ ನನಗೆ ಶೂಟ್ ಇದೆ, ಅದನ್ನು ಮುಗಿಸ್ಕೊಂಡು ಮಾರ್ಚ್ ಎಂಡಲ್ಲಿ ನಾನು ಪಕ್ಷ ಪಾರ್ಟಿ ಆಫೀಸಿಂದ ಒಂದು ಇದು ಬರುತ್ತೆ ಸ್ಕೆಡ್ಯೂಲು, ಎಲ್ಲೆಲ್ಲಿ ಹೋಗಬೇಕು. ಸೊ ಎಲ್ಲ ಕಡೆ ನಾನು ಪ್ರಚಾರಕ್ಕೆ ಹೋಗ್ತೀನಿ ಅಂತ, ಅದು ನನಗೆ ಗೊತ್ತಿಲ್ಲ. ನಾನು ಐ ಆಮ್ ನಾಟ್ ದ ಡಿಸಿಷನ್ ಮೇಕರ್. ಸೊ ವಿ ಹ್ಯಾವ್ ಅ ಕಮಿಟಿ, ಅಲ್ಲಿ ಅವರು ಡಿಸೈಡ್ ಮಾಡ್ತಾರೆ ಯಾರು ಎಲ್ಲಿಗೆ ಹೋಗಬೇಕು, ಎಲ್ಲ ಲೀಡರ್ಸು, ಎಲ್ಲ ಪಾರ್ಟಿ ವರ್ಕರ್ಸ್ ಎಲ್ಲೆಲ್ಲಿ ಹೋಗಬೇಕು ಅಂತ. ಸೊ ಅವರೇ ನಿರ್ಧಾರ ಮಾಡ್ತಾರೆ, ಎಲ್ಲಿ ಕಳಿಸ್ತಾರೆ ಹೋಗ್ತೀನಿ ನಾನು.